ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋಬನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಆರು ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಕುರುಬ ತಮ್ಮ ಕುರಿಮಂದೆಯನ್ನು ಮುನ್ನಡೆಸುವಂತೆ ಕರ್ತನು ಅವರನ್ನು ಮುನ್ನಡೆಸುತ್ತಾನೆ ಅಂತಹ ವರ್ಗ ಉಂಟೆಂಬುದನ್ನು ನಮ್ಮ ಮನದಲ್ಲಿ ಇಟ್ಟುಕೊಳ್ಳುವಾಗ ಕರ್ತನಿಗೆ ಪ್ರಿಯವಾಗಿರುವ ಸತ್ಯವಾದ ಸಭೆಯನ್ನು ತಿಳಿದೋ ತಿಳಿಯದೆಯೋ ಇದ್ದಾಗ ಪ್ರಕಟವಾಗಿರುವುದನ್ನು ಮತ್ತು ಈ ಲೋಕವು ಯಾವುದನ್ನು ಸಭೆಯಾಗಿ ಮಾನ್ಯ ಮಾಡುತ್ತದೋ ಅದನ್ನು ನಾವು ಇಲ್ಲಿ ಕಡೆಗಣಿಸಬೇಕಾಗುವುದು ಮತ್ತು ಪಾದ್ರಿಗಳು ಅನೇಕ ಮಹತ್ವವಾದ ಹೆಸರಿನಲ್ಲಿ ಉಲ್ಲೇಖಿಸಿರುತ್ತಾರೋ ಅವುಗಳು ಸುಗ್ಗಿ ಕಾಲದಲ್ಲಿ ಆಕೆಯ ಬಗ್ಗೆ ನೀಡುವ ನ್ಯಾಯ ತೀರ್ಪನ್ನು ಗಮನಿಸುವಾಗ ಕೃಪೆಯಿಂದ ಬಿದ್ದು ಹೋದ ಮಹಾನ್ ಮಾತ್ರದ ಸಭೆಯನ್ನು ಸೂಚಿಸುತ್ತದೆ ಕ್ರೈಸ್ತ ಪ್ರಪಂಚದ ನಾಗರಿಕ ಅಧಿಕಾರವು ಭ್ರಮೆ ಹಿಡಿಸುವುದಾದಲ್ಲಿ ಮತ್ತು ಜನಾಂಗಗಳನ್ನು ಸಂಕಟಕ್ಕೆ ಸಿಲುಕಿಸುವುದು ಎಲ್ಲ ಕಡೆಗಳಲ್ಲಿ ಪ್ರಕಟವಾದರೆ ಧಾರ್ಮಿಕ ಪರಿಸ್ಥಿತಿಯು ನಿಜವಾಗಿ ಶಾಂತಿಯ ಮತ್ತು ಸುರಕ್ಷತೆಯ ಬಗ್ಗೆ ಆಶಾದಾಯಕವಾದ ಹಾಗೂ ಯಾವ ಭಿನ್ನತೆಯುಳ್ಳ ಭರವಸೆಯನ್ನು ಪ್ರಸ್ತುತಿಪಡಿಸುವುದಿಲ್ಲ ಯಾಕೆಂದರೆ ಆಧುನಿಕ ಕ್ರೈಸ್ತ ಧಾರ್ಮಿಕತೆಯು ಜನಾಂಗಗಳಂತೆ ತಾನೇ ಹೆಣೆದುಕೊಂಡಿರುವ ಬಲೆಯಲ್ಲಿ ಬಂಧಿಸಲ್ಪಡುತ್ತದೆ ಜನಾಂಗಗಳು ಅನೀತಿ ವಂತಿಕೆಯನ್ನು ಗಾಳಿಯಲ್ಲಿ ಬಿತ್ತಲ್ಪಡುವುದಾದರೆ ಅದು ವಿಫುಲವಾದ ಸುಗ್ಗಿಯನ್ನು ಸಂಕಟವುಳ್ಳ ಬಿರುಗಾಳಿಯಲ್ಲಿ ಸರಿಸುಮಾರಾಗಿ ನೀಡಬಹುದಾಗಿದೆ ಬಿತ್ತುವಿಕೆಯಲ್ಲಿ ಪಾಲುಗೊಂಡ ದೊಡ್ಡ ನಾಮಾಂಕಿತ ಸಭೆಯ ಕ್ರೈಸ್ತ ಧರ್ಮದ ಪ್ರಪಂಚವು ಅದರ ಕೊಯ್ಲಿನಲ್ಲಿಯೂ ಪಾಲ್ಗೊಳ್ಳುತ್ತದೆ ಮಹಾ ನಾಮಾಂಕಿತ ಸಭೆಯು ಮಾನವರ ನಿಯಮಗಳ ಪರವಾಗಿ ದೀರ್ಘಕಾಲದಿಂದ ಬೋಧಿಸಿದೆ ಮತ್ತು ಹೆಚ್ಚಿನ ಮಟ್ಟದಲ್ಲಿ ದೇವರ ವಾಕ್ಯವು ಮಾತ್ರವೇ ಏಕೈಕವಾದ ವಿಶ್ವಾಸ ಮತ್ತು ದೈವಿಕ ಬಾಳ್ವೆಯ ಅಪ್ಪಣೆಯಾಗಿದೆ ಮತ್ತು ದೈವಿಕ ಜೀವಿತವಾಗಿದೆ ಎಂಬುದನ್ನು ಪರಿಗಣಿಸಿದೆ ಅವು ಸಂಘರ್ಷ ಸಹಿತವಾದ ಮತ್ತು ದೇವರನ್ನು ಅಗೌರವಿಸುವ ಅನೇಕ ಸಿದ್ಧಾಂತಗಳನ್ನು ಧೈರ್ಯವಾಗಿ ಪ್ರಕಟಿಸಿದೆ ಮತ್ತು ಅವುಗಳು ಕಾಪಾಡಲ್ಪಟ್ಟ ಸತ್ಯದ ಮಟ್ಟಕ್ಕೆ ಅಪ್ರಾಮಾಣಿಕವಾಗಿದೆ ಅದು ಕ್ರಿಸ್ತನ ಆತ್ಮವನ್ನು ಪಾಲಿಸುವಲ್ಲಿ ಮತ್ತು ಪ್ರಕಟಿಸುವಲ್ಲಿ ವಿಫಲವಾಗಿದೆ ಮತ್ತು ಮುಕ್ತವಾಗಿ ಈ ಲೋಕದ ಉತ್ಸಾಹವನ್ನು ಅಂದರೆ ಆತ್ಮ ಅಂತರ್ಗತ ಮಾಡಿಕೊಂಡಿದೆ ಅದು ಕುರಿ ದೊಡ್ಡಿಯ ತಡೆಗಳನ್ನು ಕೆಳಗಿಳಿಸಿ ಆಡುಗಳು ಒಳಹೊಕ್ಕಲು ಮಾಡಿಕೊಟ್ಟಿದೆ ಮಾತ್ರವಲ್ಲದೆ ತೋಳಗಳು ಸಹ ಪ್ರವೇಶಿಸಿ ಅವುಗಳು ತಮ್ಮ ದುಷ್ಕಾರ್ಯವನ್ನು ಮಾಡುವಂತೆ ಪ್ರೋತ್ಸಾಹಿಸುವುದಾಗಿದೆ ಪಿಶಾಚನು ಹುಲುಸಾಗಿ ಬೆಳೆಯುವ ಹೊಲದಲ್ಲಿನ ಗೋಧಿಯ ಮಧ್ಯೆ ಹಣಚಿಗಳನ್ನು ಬಿತ್ತುವಂತೆ ಸಂತೋಷದಿಂದ ಅವಕಾಶವನ್ನು ಮಾಡಿಕೊಂಡು ಈಗ ಆತನ ಬಿತ್ತುವಿಕೆಯ ಫಲಗಳಲ್ಲಿ ಸಂತೋಷ ಪಡುವುದಾಗಿದೆ ತುಲನಾತ್ಮಕವಾಗಿ ಅಲ್ಲಿ ಇನ್ನೂ ಉಳಿದಿರುವ ಗೋಧಿಯ ಕೆಲವು ತಲೆಗಳು ಸ್ವಲ್ಪ ಮಟ್ಟಿಗೆ ಮೆಚ್ಚುಗೆಯನ್ನು ಪಡೆದಿದ್ದರೂ ಸರಿಸುಮಾರಾಗಿ ಅವುಗಳು ಹಣಜಿಗಳಿಂದ ಉಸಿರುಗಟ್ಟಿಸಿಕೊಳ್ಳುವುದನ್ನು ತಡೆಯಲು ಯಾವುದೇ ಪ್ರಯತ್ನವೂ ನಡೆಸಿಲ್ಲ ಗೋಧಿಯು ಕ್ರೈಸ್ತ ಪ್ರಪಂಚದ ಮಾರುಕಟ್ಟೆಯಲ್ಲಿ ತನ್ನ ಮೌಲ್ಯವನ್ನು ಕಳೆದುಕೊಂಡಿದೆ ಮತ್ತು ನಮ್ರವಾದ ಪ್ರಾಮಾಣಿಕ ದೇವರ ಮಗುವು ತನ್ನ ಕರ್ತನಂತೆ ಜನರಿಂದ ಹೀನೈಸಲ್ಪಟ್ಟದ್ದು ಮತ್ತು ತಿರಸ್ಕರಿಸಲ್ಪಟ್ಟದ್ದಾಗಿ ಹಾಗೂ ತನ್ನ ಸ್ನೇಹಿತರೆಂದು ಭಾವಿಸಿದ ಮನೆಯಲ್ಲಿ ಗಾಯಗೊಂಡದ್ದಾಗಿ ತನ್ನನ್ನು ತಾನು ಕಂಡುಕೊಳ್ಳುತ್ತದೆ ದೈವಿಕತೆಯ ರೂಪಗಳು ಅದರ ಅಧಿಕಾರ ಸ್ಥಾನವನ್ನು ವಹಿಸಿಕೊಳ್ಳುತ್ತದೆ ಮತ್ತು ತೋರಿಕೆಯ ಸಂಪ್ರದಾಯಗಳು ಹೆಚ್ಚಾಗಿ ಅಂತರಂಗ ಆರಾಧನೆಯನ್ನು ಸ್ಥಾನ ಭ್ರಷ್ಟಗೊಳಿಸುತ್ತದೆ ಬಹಳ ಹಿಂದೆ ನಾಮ ಮಾತ್ರದ ಕ್ರೈಸ್ತ ಸಭೆಯನ್ನು ಅನೇಕ ವಿರೋಧಿ ಬಣಗಳನ್ನಾಗಿ ವಿಭಜನೆಗೊಳಿಸಿದೆ ಇವುಗಳಲ್ಲಿ ಪ್ರತಿಯೊಬ್ಬರೂ ತಾವೇ ಕರ್ತನು ಮತ್ತು ಅಪೋಸ್ತಲರು ಸ್ಥಾಪಿಸಿದಂತಹ ನಿಜವಾದ ಕ್ರೈಸ್ತ ಸಭೆ ಎಂಬುವ ಹಕ್ಕೇಳಿಕೆ ನೀಡುತ್ತಾರೆ ಒಟ್ಟಾಗಿ ಅವರುಗಳು ನಮ್ಮ ಪರಲೋಕದ ತಂದೆಯ ಗುಣಾತಿಶಯಗಳ ಮತ್ತು ಯೋಜನೆಗಳ ಬಗ್ಗೆ ತಪ್ಪು ತಿಳುವಳಿಕೆಗಳನ್ನು ನೀಡುವವರಾಗಿದ್ದು ಅನೇಕ ಬುದ್ಧಿವಂತ ಜನರು ತಮ್ಮ ಪ್ರಾಮಾಣಿಕನ ಮತ್ತು ನಿರ್ಮಾಣಿಕನ ಬಗ್ಗೆ ಜಿಗುಪ್ಸೆಗೊಂಡು ದೂರ ಸರಿದು ಹೀನೈಸುವವರಾಗಿದ್ದಾರೆ ಮತ್ತು ಆತನ ಅಸ್ತಿತ್ವ ನಂಬದಿರಲು ಪ್ರಯತ್ನಿಸುತ್ತಿದ್ದಾರೆ